हाय फ्रेंड्स, राइस किचन के स्वागत। इवत्त नम्मदु 50th एपिसोडली इंडियन्स एल्लरिगू इष्ट आगुवंत ओंदु कोरियन रेसिपी डकलबी माड्ता इदीनि। नानु कोरियादल्लि इद्दाग ननगे मत्ते नन्न मगळिगे इदु फेवरेट डिश आगित्तु। इंडियन्स एल्लरिगू कोरियन डिश्गळु इष्ट आगोदिल्ल। ಒಂದು ಮೂರು ನಾಲ್ಕು ಡಿಶ್ ತುಂಬ ಟೇಸ್ಟಿಯಾಗಿರುತ್ತೆ, ಇಂಡಿಯನ್ಸ್ ಎಲ್ಲರಿಗೂ ಇಷ್ಟ ಆಗುವಂಥ ಡಿಶ್, ಅದರಲ್ಲಿ ಇದು ಒಂದು। ಅದಕ್ಕೆ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ। ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ। ದಕ್ಕಲ್ಬಿ ಮಾಡೋಕ್ಕೆ ನಮಗೆ ಮೇನ್ ಆಗಿ ಕೊರಿಯನ್ ಚಿಲ್ಲಿ ಪೇಸ್ಟ್ ಬೇಕು, ಗೊಚ್ಚು ಜಂಗ್ ಅಂತ ಹೇಳ್ತಾರೆ, ಇದನ್ನು ತೊಗೊಂಡಿದ್ದೀನಿ। ಫ್ರೈಡ್ ರೈಸ್ ಮಾಡಲಿಕ್ಕೆ ನಾನು ಸ್ಟಿಕ್ಕಿ ರೈಸ್ ತೊಗೊಂಡಿದ್ದೀನಿ, ಸ್ಕಾಟಿ ಅಂತ ಹೇಳಿ, ಇದು ಸೂಶಿ ರೈಸ್। ಇದು ಈ ರೈಸ್ ಅಲ್ಲೇ ನಾನು ಫ್ರೈಡ್ ರೈಸ್ ಮಾಡ್ತಾ ಇದೀನಿ। ನೀವು ನಾರ್ಮಲ್ ರೈಸ್ ಯೂಸ್ ಮಾಡಬಹುದು, ಕೊರಿಯಾದಲ್ಲಿ ಸ್ಟಿಕ್ಕಿ ರೈಸ್ ಯೂಸ್ ಮಾಡ್ತಾರೆ, ಸೋ ನಾನು ಈ ರೈಸ್ ಯೂಸ್ ಮಾಡ್ತಾ ಇದೀನಿ। ಇದು ಸ್ವಲ್ಪ ದಪ್ಪ ರೈಸ್ ಇದು, ನೋಡಿ ಈ ತರ ಇರುತ್ತೆ। ಫ್ರೈಡ್ ರೈಸ್ ಗೆ ಹಾಕ್ಲಿಕ್ಕೆ ನಾನು ಯಾಕಿ ಸುಶಿ ಅಂತ ಇದನ್ನ ಯೂಸ್ ಮಾಡ್ತಾ ಇದೀನಿ। ಸೀವೀಡ್ ಫ್ರೈಡ್ ರೈಸ್ ಗೆ ಹಾಕ್ಲಿಕ್ಕೆ ಈ ತರ ಇರುತ್ತೆ। ಸೋ ಇದನ್ನೆಲ್ಲ ನಾನು ಅಮೆಜಾನ್ ನಲ್ಲಿ ತರಿಸ್ಕೊಂಡಿರೋದು। ಸೊ ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಂಡು ತರಿಸ್ಕೊಳ್ಳಿ। ದಕ್ಕಲ್ಬಿ ಮಾಡಲಿಕ್ಕೆ ಫಸ್ಟ್ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಬೇಕು। ಸೊ ಒಂದು ಸ್ಪೂನು ಶುಗರ್ ಹಾಕೊಳ್ತಾ ಇದ್ದೀನಿ। ಇದು ಸ್ಪೈಸಿ, ಸ್ವಲ್ಪ ಸ್ವೀಟ್, ಸ್ವಲ್ಪ ಸಾರ್ ಎಲ್ಲ ಮಿಕ್ಸ್ಡ್ ಒಂದು ಡಿಶ್ ಇದು। ಸೊ ಒಂದು ಸ್ಪೂನು ಶುಗರ್ ಹಾಕೊಳ್ತಾ ಇದ್ದೀನಿ, ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ। ಗೊಚ್ಚು ಜಂಗನ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೊಳ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಸ್ಪೈಸಿ ಬೇಕು ನೋಡ್ಕೊಂಡು ಹಾಕೊಳ್ಳಿ। ಇದು ಸ್ವಲ್ಪ ಸ್ಪೈಸಿ, ಸ್ವಲ್ಪ ಸಾಲ್ಟಿ ಮತ್ತು ಸ್ವಲ್ಪ ಸಾರ್ ಆಗಿರುತ್ತೆ। ಆಮೇಲೆ ಗಾರ್ಲಿಕ್, ಬೆಳ್ಳುಳ್ಳಿ ಒಂದು ಒಂದೂವರೆ ಸ್ಪೂನ್ ಇದೆ, ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇದು ಪೇಸ್ಟ್ ಮಾಡ್ಕೊಳ್ಳೋದು ಬೇಡ। ಕಾರ್ನ್ ಸ್ಟಾರ್ಚ್ ಹಾಕೋಬೇಕು, ಕಾರ್ನ್ ಸ್ಟಾರ್ಚ್ ಇಲ್ಲ ಅಂತ ಹೇಳಿದ್ರೆ ಕಾರ್ನ್ ಫ್ಲೋರ್ನ ಒಂದು ಸ್ಪೂನ್ ಪೌಡರ್ ತಗೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ। ಆಮೇಲೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ, ಎಲ್ಲ ಸಾಸ್ಗಳಲ್ಲಿ ಉಪ್ಪಿರುತ್ತೆ, ಸೊ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ। ಒಂದು ಕಾಲು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕೋತಾ ಇದ್ದೀನಿ, ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಹೇಳಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ। ಆಮೇಲೆ ಸೆಸ್ಮಿ ಆಯಿಲ್, ಎಳ್ಳೆಣ್ಣೆ ಹಾಕೊಳ್ತಾ ಇದ್ದೀನಿ, ಎಳ್ಳೆಣ್ಣೆ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಪೂನ್ ನಾರ್ಮಲ್ ಎಣ್ಣೆನೆ ಹಾಕೊಳ್ಳಿ। ಮೀಟ್ ಟೆಂಡರೈಸ್ ಮಾಡಲಿಕ್ಕೆ ಒಂದು ಕಾಲು ಕಪ್ ಅಷ್ಟು ಆ್ಯಪಲ್ ಜ್ಯೂಸ್ ಹಾಕೊಳ್ತಾ ಇದ್ದೀನಿ, ಇದು ಆ್ಯಪಲ್ ಫ್ರೆಶ್ ಆ್ಯಪಲ್ ಜ್ಯೂಸ್ ಹೋಮ್ ಮೇಡ್। ಇಷ್ಟೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮ್ಯಾರಿನೇಟ್ ಮಾಡಲಿಕ್ಕೆ ಸಾಸ್ ರೆಡಿ ಇದೆ। ಇದರೊಳಗೆ ಅರ್ಧ ಕೆಜಿ ಚಿಕನ್ ಹಾಕೊಳ್ತಾ ಇದ್ದೀನಿ, ಇದು ಥೈ ಮೀಟ್, ಥೈ ಬೋನ್ಲೆಸ್ ಇದೆ, ಬೋನ್ ಇಲ್ಲ ಇದರಲ್ಲಿ। ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ। ಇದಕ್ಕೆ ಚಿಕನ್ ಸ್ಟಾಕ್ ಇದ್ರೆ ಒಂದು ಎರಡು ಸ್ಪೂನ್ ಚಿಕನ್ ಸ್ಟಾಕ್ ಹಾಕೋಬಹುದು, ಅಥವಾ ಆಯಿಸ್ಟರ್ ಸಾಸ್ ಇದ್ರೆ ಅದನ್ನು ಒಂದು ಸ್ಪೂನ್ ಹಾಕೋಬಹುದು। ಇದನ್ನ ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ಮ್ಯಾರಿನೇಟ್ ಮಾಡಿಡಬೇಕು, ಚೆನ್ನಾಗಿದೆ। ಉಪ್ಪು, ಹುಳಿ, ಖಾರ, ಸ್ವೀಟ್ ಎಲ್ಲ ಇಟ್ಕೊಳ್ಳಿ, ಇದನ್ನು ನಾನು 2 ಅವರ್ಸ್ ಫ್ರಿಡ್ಜಲ್ಲಿ ರೆಸ್ಟ್ ಮಾಡೋಕ್ಕೆ ಇಟ್ಬಿಡ್ತೀನಿ। ಈಗ 2 ಅವರ್ಸ್ ಆಗಿದೆ ಇದು ಮ್ಯಾರಿನೇಟ್ ಮಾಡಿ, ನಿಮಗೆ ಟೈಮ್ ಇದ್ರೆ ಬೇಕಾದ್ರೆ 3 to 4 ಅವರ್ಸ್ನೂ ಇಟ್ಕೊಬೋದು। ಈಗ ಸ್ವಲ್ಪ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಣ। ಇದಕ್ಕೆ ಮೇಯ್ನ್ ಆಗಿ ಕ್ಯಾಬೇಜ್ ಬೇಕು, ಅರ್ಧ ಕೆ ಜಿ ನಾನು ಚಿಕನ್ ತೊಗೊಂಡಿದ್ದೀನಿ, ಸೊ ಇದೊಂದು 200 ಗ್ರಾಮ್ ಆದರೂ ಬೇಕಾಗುತ್ತೆ। ಇದನ್ನ ಸಣ್ಣದಾಗಿ ಏನು ಕಟ್ ಮಾಡ್ಕೊಳ್ಳೋದು ಬೇಡ, ರಫ್ ಆಗಿ ಸ್ವಲ್ಪ ದೊಡ್ಡ ಪೀಸೇ ಕಟ್ ಮಾಡ್ಕೊಳ್ಳೋಣ। ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಈ ಥರ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು, ವಾಶ್ ಮಾಡಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ। ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ, ಸ್ವೀಟ್ ಪೊಟ್ಯಾಟೊ ಇದ್ರೆ ಸ್ವೀಟ್ ಪೊಟ್ಯಾಟೊ ತಗೊಳ್ಳಿ, ಇದಕ್ಕೆ ಮೇನ್ ಆಗಿ ಸ್ವೀಟ್ ಪೊಟ್ಯಾಟೊ ಹಾಕೋದು। ಇದನ್ನು ಅಷ್ಟೇ ದೊಡ್ಡ ದೊಡ್ಡದಾಗಿ ರಫ್ ಆಗಿ ಕಟ್ ಮಾಡ್ಕೊಳ್ಳಿ, ಈ ಥರ ಪೀಸ್ ಮಾಡ್ಕೊಂಡ್ರೆ ಆಯಿತು।
ಎರಡು ಆನಿಯನ್ ಸಣ್ಣದು, ಇದನ್ನಷ್ಟು ರಫ್ ಆಗಿ ಚಾಪ್ ಮಾಡ್ಕೊಳ್ಳಿ, ಸ್ಲೈಸ್ ಮಾಡ್ಕೊಳ್ಳಿ. ಈಗ ಎರಡು ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ದೀನಿ, ಸ್ಪ್ರಿಂಗ್ ಆನಿಯನ್ ಅಥವಾ ಲೀಕ್ಸ್ ಯಾವ್ದಾದ್ರು ತಗೊಳ್ಳಿ, ಒಂದು ಇಷ್ಟಿಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಎಲ್ಲ ರೆಡಿ ಆಯಿತು. ಈಗ ಪ್ಯಾನ್ಗೆ ಒಂದು ಸ್ಪೂನ್ ಸೆಸ್ಮಿ ಆಯಿಲ್ ಹಾಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ನಾವು ಮ್ಯಾರಿನೇಟ್ ಮಾಡುವಾಗ ಹಾಕೊಂಡಿದ್ದೀವಿ. ಈಗ ಇದಕ್ಕೆ ಪೊಟ್ಯಾಟೊ ಹಾಕೊಳ್ತಾ ಇದ್ದೀನಿ. ಫಸ್ಟ್ ಇದರ ಮೇಲೆ ಕ್ಯಾಬೇಜ್ ಹಾಕೊಳ್ಳಿ, ಇದರ ಮೇಲೆ ಆನಿಯನ್ ಹಾಕೊಳ್ತಾ ಇದ್ದೀನಿ. ಆದಷ್ಟು ವೈಡ್ ಪ್ಯಾನ್ ತಗೊಳ್ಳಿ, ಸ್ವಲ್ಪ ಅಗ್ಲ ಇರೋ ಪ್ಯಾನ್ ನೋಡಿ ತಗೊಂಡ್ಬಿಡಿ. ಇದರ ಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಈಗ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನ್ ಹಾಕೊಳ್ಳೋಣ. ಈಗ ಇದನ್ನೆಲ್ಲ ಬೇಯಿಸ್ಕೊಂಡ್ಬಿಡೋಣ. ಗ್ಯಾಸ್ ಆನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದಕ್ಕೆ ನೀರು ಹಾಕೋದು ಬೇಡ, ಇದರದೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಉಪ್ಪು ಮಾತ್ರ ಸ್ವಲ್ಪ, ಆಮೇಲೆ ನೋಡಿಕೊಂಡು ಚೆಕ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಕ್ಲೋಸ್ ಮಾಡಿ ಬೇಯಿಸ್ಕೊಡೋಣ. ಆಗಾಗ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫುಲ್ಲಾಗಿ ಈಗ ಕಂಡ್ರೂ ಕ್ಯಾಬೇಜ್ ಎಲ್ಲ ಬೆಂದು ಸಾಫ್ಟ್ ಆಗಬೇಕಾದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೆ ಲಾಸ್ಟಿಗೆ ಉಪ್ಪು ಟೇಸ್ಟ್ ಮಾಡಿ ಲಾಸ್ಟಿಗೆ ಹಾಕ್ಕೊಳ್ಳಿ. ಕುಕ್ ಆಗಿದೆ. ಈಗ ಆಫ್ ಮಾಡ್ಕೊಳ್ಳೋಣ. ಯೂಶಲಿ ಇದು ಕೊರಿಯಾದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದೇ ತರ ನಮ್ಗೆ ತಗೋಬಂದು ಟೇಬಲ್ ಮೇಲೆ ರೆಸ್ಟೋರೆಂಟ್ಸ್ ಅಲ್ಲಿ ಇಡ್ತಾರೆ. ಅಂದ್ರೆ ಕೆಳಗೆ ಸ್ಟೌ ಇರುತ್ತೆ, ಲೋ ಫ್ಲೇಮ್ ಅಲ್ಲಿ ಸ್ಟೌ ಉರಿತಾ ಇರುತ್ತೆ. ಸೊ ಹಾಗೆ ನಾವು ಇದನ್ನ ತಿನ್ಬೇಕಾಗುತ್ತೆ. ಹೇಗಂತ ತೋರಿಸ್ಕೊಡ್ತೀನಿ ಈಗ. ಸೊ ಇದು ಹಾಗೆ ಬಿಸಿ ಬಿಸಿ ಒಂದು ಆಫ್ ನಾವು ಅಥವಾ ಮುಕ್ಕಾಲು ಭಾಗ ಖಾಲಿ ಮಾಡಬೇಕು. ಆಮೇಲೆ ಇದಕ್ಕೆ ಫ್ರೈಡ್ ರೈಸ್ ಹಾಕಿ ಕೊಡ್ತಾರೆ ಅವರು. ಸೊ ಲೆಟ್ಯೂಸ್ನ ನಾವು ಈ ಥರ ಇಟ್ಕೊಂಡು ಈ ರೆಡಿ ಇರೋ ಚಿಕನ್ನ ನಾವು ಈ ಥರ ಹಾಕೊಳ್ಬೇಕು ಒಳಗೆ. ಈ ಥರ ಕ್ಯಾಬೇಜ್ ಮತ್ತೆ ಅಲ್ಲಿ ಪಿಕಲ್, ಕೊರಿಯನ್ ಪಿಕಲ್ ಕಿಮ್ಚಿ ಅಂತ ಹೇಳಿ ಸಿಗುತ್ತೆ, ಅದನ್ನ ಇದರೊಳಗೆ ಹಾಕಿ ಈ ಥರ ರೋಲ್ ಮಾಡಿ ಈ ಥರ ತಿನ್ಬೇಕಾಗುತ್ತೆ. ಸೊ ಇದರ ಮುಕ್ಕಾಲು ಭಾಗ ಖಾಲಿ ಆದ್ಮೇಲೆ ನಾವು ಇದಕ್ಕೆ ಫ್ರೈಡ್ ರೈಸ್ ಹಾಕಿ ಮಿಕ್ಸ್ ಮಾಡಿ ತಿನ್ಬೇಕು, ಅಥವಾ ನೂಡಲ್ಸ್ ಸಹ ಹಾಕೊಂಡು ತಿನ್ಬೋದು. ಆ ಫ್ರೈಡ್ ರೈಸ್ ಈಗ ಮಾಡಿ ತೋರಿಸ್ತೀನಿ ನಾನು. ಫ್ರೈಡ್ ರೈಸ್ ಮಾಡಲಿಕ್ಕೆ ಕೊರಿಯನ್ ಸ್ಟಿಕ್ಕಿ ರೈಸ್ ನಾನು ಯೂಸ್ ಮಾಡಿದ್ದೀನಿ, ಅಥವಾ ಸೂಶಿ ರೈಸ್ ಅಂತ ಹೇಳ್ತಾರೆ, ಅದರಲ್ಲೇ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಫ್ರೈಡ್ ರೈಸ್ ಮಾಡಲಿಕ್ಕೆ ಸ್ಟಿಕ್ಕಿ ರೈಸ್ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ಪೂನ್ ಸೆಸ್ಮಿ ಆಯಿಲ್. ನೀವು ನಾರ್ಮಲ್ ರೈಸ್ ತೊಗೊಬೋದು, ಸೆಸ್ಮಿ ಆಯಿಲ್ ಇಲ್ಲ ಅಂದರೆ ನಾರ್ಮಲ್ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದು ತೊಗೊಳ್ಳಿ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿಕೊಂಡು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ರೈಸ್ ಎಷ್ಟಿದೆ ನೋಡಿಕೊಂಡು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಈ ಸೀವೀಡ್ ಇದೆಲ್ಲ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು. ಇದು ಸ್ವಲ್ಪ ಸ್ಮೆಲ್ ಇರುತ್ತೆ, ಫಿಶಿ ಸ್ಮೆಲ್ ಇರುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ಮಾತ್ರ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇನ್ನು ಖಾರ ಬೇಕು ಅಂತ ಹೇಳಿದ್ರೆ ಗುಚ್ಚು ಚಂಗ ಇನ್ನೊಂದು ಅರ್ಧ ಸ್ಪೂನ್ ಹಾಕೋಬಹುದು. ನಾನು ಪ್ಯಾನ್ಗೆನೆ ಹಾಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದ್ರ ಜೊತೆ ಕೊರಿಯನ್ ಪಿಕಲ್ ಕಿಮ್ಚಿ ಇದೆ ಅಲ್ಲ, ಅದನ್ನು ಕಟ್ ಮಾಡಿ ಅವ್ರು ಮಿಕ್ಸ್ ಮಾಡ್ಕೊಳ್ತಾರೆ. ಸೊ ಇದನ್ನ ಈಗ ಫ್ರೈ ಮಾಡ್ಕೊಳ್ಳೋಣ. ಮುಕ್ಕಾಲ್ ಭಾಗ ಖಾಲಿ ಮಾಡಿದ್ದೀನಿ. ಇದು ಮುಕ್ಕಾಲ್ ಭಾಗ ಖಾಲಿ ಮಾಡಿ ಇದನ್ನ ನಾ ಹೇಳಿದ್ನಲ್ಲ ಲೋ ಫ್ಲೇಮ್ ಸ್ಟೌವ್ ಅಲ್ಲಿ ಇಟ್ಟಿರ್ತಾರ ಅವರು ಅಂತ. ಸೊ ಅದು ಥಿಕ್ ಗ್ರೇವಿ ತರ ಆಗಿರುತ್ತೆ ಈ ತರ ಥಿಕ್ ಆಗಿ. ಸೊ ಇದಕ್ಕೆ ಅವರು ಈ ರೈಸ್ ತಗೊಬಂದ ಹಾಕಿ ಮಿಕ್ಸ್ ಮಾಡ್ಕೊಡ್ತಾರೆ, ಅಥವಾ ನೂಡಲ್ಸ್ ಬೇಕಾದ್ರೆ ನೂಡಲ್ಸ್ ಹೇಳ್ಬೋದು. ಇದನ್ನ
चीज हाकिसर चीज डकल ट्रेडिशनल तोर्तनी फ्रेड रईस रेडी ಡಕಲ್ಬಿ ಮತ್ತೆ ಬೊಕ್ಕುಂ ಪಾಪ್ ರೆಡಿ ಇದೆ. ಬೊಕ್ಕುಂ ಪಾಪ್ ಅಂತ ಹೇಳಿದ್ರೆ ಫ್ರೈಡ್ ರೈಸ್ ಅಂತ. ಇನ್ನ ನೀವು ಮನೇಲಿ ಟ್ರೈ ಮಾಡಬೇಕಾದ್ರೆ ಆದಷ್ಟು ಬೋನ್ಲೆಸ್ ಲೆಗ್ ಮೀಟ್ ನ ಯೂಸ್ ಮಾಡಿ ಮಾಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನೆಲ್ ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ.